ಆದ ನಂತರ ಅಂದರೆ ನಿವೃತ್ತಿ ಆದ ನಂತರ ಅವ್ರಿಗೆ ಪೆನ್ಷನ್ ಆಗಿ ಪಡಿಬೇಕು ಅನ್ನುವಂಥದ್ದು ಒಂದು ಆ ಸಂದರ್ಭದಲ್ಲಿ ತೊಗೊಂಡ್ರಿ. ಆದರೆ ದುರ್ದೈವಶಾತ್ ಷೇರು ಮಾರ್ಕೆಟ್ನಲ್ಲಿ ನೌಕರರು ಅಂದುಕೊಂಡಿರೋ ರೀತಿಯೊಳಗೆ ಸರ್ಕಾರ ಅಂದುಕೊಂಡಿರೋ ರೀತಿಯೊಳಗೆ ಅದು ಅಭಿವೃದ್ಧಿ ಹೊಂದಲಿಲ್ಲ. ಇಷ್ಟೇ ಪೆನ್ಷನ್ ಬರ್ತದೆ ಅಂತ ಯಾವ ನೌಕರರು ಕೂಡ ಆತ್ಮವಿಶ್ವಾಸ ಹೊಂದುವಂಥ ಸ್ಥಿತಿ ನಿರ್ಮಾಣ ಆಗಲಿಲ್ಲ. ಹೀಗಾಗಿ ಭಾಳ ದೊಡ್ಡ ಆತಂಕವನ್ನು ಸರ್ಕಾರಿ ನೌಕರರು ಎದುರಿಸ್ತಿದ್ರು. ಈಗ ರಾಜಸ್ಥಾನ ಸರ್ಕಾರದ ಈ ತೀರ್ಮಾನ ಬಹುದೊಡ್ಡ ಬಲವನ್ನು ಬಹುದೊಡ್ಡ ಆಶಾವಾದವನ್ನು ಇಡೀ ದೇಶಾದ್ಯಂತ ನೌಕರರಲ್ಲಿ ಮೂಡಿಸಿದೆ. ಭಾಳ ಜನ ಹೋರಾಟಗಾರರು ನನ್ನನ್ನು ಸೇರಿದಂತೆ ಸರ್ಕಾರಿ ನೌಕರ ಹೋರಾಟಗಾರರು ನಾವು ಹೋರಾಟ ಏನೋ ಮಾಡ್ತಿದ್ವಿ, ಆದರೆ ಓಲ್ಡ್ ಪೆನ್ಷನ್ ಸ್ಕೀಮ್ ಜಾರಿಗೊಳಿಸುವಂಥ ದೊಡ್ಡ ಕೆಲಸ ಇಷ್ಟು ಬೇಗ ಸಾಕಾರ ಆಗ್ತದೆ ಅಂಥೇಳಿ ನಾವು ಕೂಡ ಭಾವಿಸಿರಲಿಲ್ಲ. ರಾಜಸ್ಥಾನ ಸರ್ಕಾರ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಕೊಂಡು ಮುಂದಕ್ಕೆ ಹೋಗಿದೆ. ಕರ್ನಾಟಕ ಸರ್ಕಾರವು ಕೂಡ ಹೆಜ್ಜೆ ಇಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾಳೆ ಬಜೆಟ್ನಲ್ಲಿ ಆ ನಿರ್ಣಯ ತೆಗೆದುಕೊಳ್ಳಿ ಅನ್ನುವಂಥ ಒಂದು ವಿನಂತಿಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತೀನಿ. ಇದು ಒಂದು SS News से जुड़े हर लेटेस्ट जानकारी के लिए हमारे YouTube चैनल SS News को सब्सक्राइब करें. सबसे पहले न्यूज देखने के लिए बेल आइकॉन पर प्रेस करना बिल्कुल भी ना भूलें. अगर इस चैनल से जुड़े हर नए मुद्दे आपको पसंद आए, हमारे वीडियोस को लाइक और शेयर जरूर करें और लगातार अपडेट के लिए देखते रहिए SS News.